ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಫೋನ್ ಮಾಡಿ ಮಾಧ್ಯಮದಲ್ಲಿ ಈ ಗೇಮ್ಸ್ ವಿಷಯದಲ್ಲಿ ನನಗೆ ಇನ್ಫಾರ್ಮೇಷನ್ ಕೊಟ್ಟು ಏನಪ್ಪ ಸಮಸ್ಯೆ, ಇದನ್ನು ವಾಣಿಜ್ಯ ಮಂಡಳಿ ಒಂದು ಜವಾಬ್ದಾರಿ ತಗೊಂಡು ಇದನ್ನು ನಿಭಾಯಿಸಬೇಕು ಅಂತ ಹೇಳಿದಾಗ ನಾವು ಯಾವ್ಯಾವ ಚಿತ್ರಮಂದಿರದಲ್ಲಿ ಸಮಸ್ಯೆ ಇದೆ ಅದನ್ನು ತಿಳ್ಕೊಂಡು ನಿರ್ಮಾಪಕರು ಸಂಪರ್ಕ ಮಾಡಿದೆ. ಅವ್ರ ಪ್ರತಿನಿಧಿಯಾದ ದೀಪು ಅವ್ರನ್ನ ಹತ್ರ ಮಾತಾಡಿ ಯಾವ್ಯಾವ ಥಿಯೇಟ್ರು ಅಂತ ಲಿಸ್ಟ್ ಕೊಟ್ಟಿದ್ದರು. ಆ ನಿರ್ಮಾ ನಮ್ಮ ಥಿಯೇಟ್ರ್ ಓನರ್ಸ್ಗೆ ಹತ್ರ ಮಾತಾಡಿ ಈ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಿ ನಿನ್ನೆಯಿಂದಲೇ ಮಾಡಿದ್ದೀವಿ. ಈ ಸಂಪೂರ್ಣವಾಗಿ ಬಗೆಹರಿಸಿದೆ. ಅದರೊಳಗೆ ಮೇಯ್ನ್ ಆಗಿ ವೆಂಕಟೇಶ್ವರ ಆವಲಲ್ಲಿ ಅವ್ರು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ, ಅಲ್ಲಿ 400 ಕಂಟಿನ್ಯೂ ಮಾಡಿ ಅಂತ. ಶ್ರೀನಿವಾಸ ಗೌಡನಪಳ್ಳಿ ಅವ್ರು ಆಲ್ರೆಡಿ ಕಂಟಿನ್ಯೂ ಮಾಡಿದ್ದಾರೆ, ನಿರ್ಮಾಪಕರು ಗೊತ್ತಿದೆ. ಅದು ಭಾರತಿ ಥಿಯೇಟ್ರ್ ಪೀಣ್ಯ ಅದೊಂದು ಸಮಸ್ಯೆ ಹೇಳಿದ್ರು, ಅವರು ಕೂಡ ಮೆಸೇಜ್ ಕೊಟ್ಟಿದ್ದೀವಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೀವಿ. ಗೋವರ್ಧನ್ ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಆಲ್ರೆಡಿ ಅದನ್ನು ಒಪ್ಕೊಂಡಿದ್ದಾರೆ. ನವರಂಗಲ್ಲಿ ಅವರು ಒಂದು 10 ಶೋ ಮಾತ್ರ ಆರ್ ಆರ್ ಆಗ್ತಾ ಇದ್ದಾರೆ, 400 ಶೋನ ಇದೇ ಕಂಟಿನ್ಯೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರಿಗೂ ಅದು ಮೆಸೇಜ್ ಕೊಟ್ಟಿದ್ದೀವಿ. ತಿಪ್ಟೂರಿನಲ್ಲಿ 2 ಥಿಯೇಟ್ರ್ ಆಗಿರೋ 1 ಥಿಯೇಟ್ರ್ ಅವರು ರಿಮೂವ್ ಮಾಡ್ತಾಯಿದ್ರೆ 1 ಥಿಯೇಟ್ರ್ ಕಂಟಿನ್ಯೂ ಆಗ್ತಾಯಿದೆ. ಆ ಶಾಂತಲ ಥಿಯೇಟ್ರಲ್ಲಿ ಕಂಟಿನ್ಯೂ ಹೌದು, ಅಲ್ಲಿ ಕಂಟಿನ್ಯೂ ಲಕ್ಷ್ಮೀ ಥಿಯೇಟರ್ ಕಂಟಿನ್ಯೂ ಆಗ್ತಾಯಿದೆ. ಇನ್ನು ಕೊಳ್ಳೇಗಾಲದಲ್ಲಿ ಕೂಡ ಅವ್ರಿಗೆ ಈ ಫೋನ್ ಮಾಡಿ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದೀವಿ. ವಿಜಯಲಕ್ಷ್ಮಿ ಗರುಡಾಚಾರಪಳ್ಳಿ ಅವರು ಕೂಡ ಕಂಟಿನ್ಯೂ ಮಾಡ್ತಾರೆ. ಈ ಸಮಸ್ಯೆ ಮಾತ್ರ ನಮಗೆ ಒತ್ತು ಕೊಟ್ಟಿದ್ರು, ಅದನ್ನು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ, ಯಶಸ್ವಿ ಆಗ್ತಾಯಿದೆ, ಏನು ತೊಂದರೆ ಇಲ್ಲ. ಈ ಒಂದು ಈ ಸಂದರ್ಭದಲ್ಲಿ ಈ ಚಿತ್ರಮಂದಿರಗಳಿಗೆ ಕಾಶ್ಮೀರ್ ಫೈಲ್ಸ್ ಹಾಕಬೇಕು ಅಂತ ಎಲ್ಲೊಂದು ನಿಂತಿರಲಿಲ್ಲ. ಬೇರೆ ಈಗ ತೆಲುಗು ಪಿಕ್ಚರ್ ಹಾಕಬೇಕು ಅಂದಾಗ ಈ ಕನ್ನಡ ಪಿಕ್ಚರ್ಗೆ ಸಹಕಾರ ಕೊಡಿ ಅಂತ ಕೇಳಿದಾಗ ಪ್ರದರ್ಶಕರು ಸಂಪೂರ್ಣವಾಗಿ ನಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ, ಈ ಮಧ್ಯದಲ್ಲಿ ನಮ್ಮ ಅಭಿಮಾನಿಗಳು ರಿಕ್ವೆಸ್ಟ್ ಮಾಡ್ತೀನಿ, ಈ ಚಿತ್ರ ಇನ್ನೂ ಮುಂದುವರಿಯೋದಕ್ಕೆ ಅಭಿಮಾನಿಗಳ ಕರ್ತವ್ಯ ಏನಿದೆ, ಅವ್ರ ಜವಾಬ್ದಾರಿ ಏನಿದೆ, ದಯಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರ ನೋಡಿ ಇದನ್ನು ಮುಂದುವರ್ಸೋಕ್ಕೆ ಅವರು ಕೂಡ ಸಹಕಾರ ಕೊಡಬೇಕು. ಯಾಕೆಂದರೆ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ನಾವು ಯಾವುದೇ ರೀತಿ ಕನ್ನಡ ಚಿತ್ರಗಳಿಗೆ ಸಮಸ್ಯೆ ಆದಾಗ ವಾಣಿಜ್ಯ ಮಂಡಳಿ ಮಧ್ಯಸ್ಥಿಕೆ ಮಾಡೋದು ಕರ್ತವ್ಯ ಆಗಿದೆ. ನಿನ್ನೆಯಿಂದ ನಮ್ಮ ನಿರ್ಮಾಪಕರು ಬ್ಯುಸಿ ಇದ್ರು, ಅವ್ರು ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಮಾಡಿದ್ರು, ಇವತ್ತು ಬೆಳಗ್ಗೆ ಕೂಡ ಸಿಕ್ಕರು. ಶಿವಣ್ಣವ್ರು ಕೂಡ ನಿನ್ನೆ ಮಾತಾಡಿದರು, ಅವರು ಕೂಡ ಸೇಮ್ ಹತ್ರ ಮಾತಾಡಿದರೆ ಈ ಒಂದು ಸಮಸ್ಯೆನ ತಿಳಿಯಾಗಿ ಬಗೆಹರಿಸೋದಕ್ಕೋಸ್ಕರ ಪ್ರಯತ್ನ ಮಾಡಿ ಯಶಸ್ವಿ ಆಗಿದ್ದೀವಿ. ಈ ಶಿವಣ್ಣವ್ರು ಕೂಡ ವಾಣಿಜ್ಯ ಮಂಡಳಿಗೆ ಬಂದಿದ್ದಾರೆ, ನಮ್ಗೆ ತುಂಬು ಹೃದಯದ ಅವ್ರಿಗೆ ಸ್ವಾಗತ ಕೊಟ್ಟು ಈ ಸಮಸ್ಯೆ ಬಗೆಹರಿಸೋ ನಮಗೆ ಕೂಡ ಸಹಕಾರ ಕೊಟ್ಟಿದ್ದಾರೆ. ಈ ಮುಂದೆ ಚಿತ್ರರಂಗದ ಯಾವುದೇ ಸಮಸ್ಯೆ ಬಂದರೂ ಅವ್ರ ಮುಖಾಂತರ ನಾವು ಖಂಡಿತ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ಈ ಒಂದು ಅವ್ರ ಸಹಕಾರ ಮುಂದೇನೂ ಇರಲಿ ವಾಣಿಜ್ಯ ಮಂಡಳಿಗೆ. ಅವರ ರಾಜ್ಕುಮಾರ್ ಅವರು ಯಾವ ರೀತಿ ನಮ್ಮ ವಾಣಿಜ್ಯ ಮಂಡಳಿಗೆ ಒಂದು ಪ್ರೀತಿ ವಿಷಯ, ಅವ್ರ ಕುಟುಂಬದವ್ರು ಪ್ರತಿಯೊಂದು ವಿಷಯದಲ್ಲಿ ಇಟ್ಟಿದ್ದಾರೆ, ಮುಂದೇನು ಇಡ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದವರಿಗೆ ಬಂದವರಿಗೆಲ್ಲ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ವಿಚಾರ ಕ್ಲಿಯರ್ ಆಗಬೇಕು. ಈಗ ಕೆಲವು ಥಿಯೇಟರ್ನವರು ಅವರವರೇ ಮಾತಾಡಿಕೊಂಡು ಪ್ರೆಷರ್ ಇರುತ್ತೆ, ಓಪನಿಂಗ್ ಡೇ, ಓಪನಿಂಗ್ ವೀಕು, ಫಸ್ಟ್ ವೀಕು ತುಂಬ ಜನ ನಿರಾಶರಾಗಿ ಹೋಗ್ತಾರೆ. ಅದರಿಂದ ಎಲ್ಲರೂ ಸಿನಿಮಾ ಹಾಕೋಣ, ನಾವೆಲ್ಲ ಒಂದೊಂದು ವಾರ ಆಗ್ತೀವಿ ಅಂತ ಹೇಳ್ಬಿಟ್ಟು ಕೆಲವರು ಮಾತಾಡ್ಕೊಂಡಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ಲು ನಮ್ಮ ಕೆ ವಿ ಚಂದ್ರಶೇಖರ್ ಅವರು ಪ್ರಸನ್ನ ಥಿಯೇಟರ್ನು ಹಾಕಿ ಅಲ್ಲಿ ಅದಾದಮೇಲೆ ಒಂದು ವಾರ ಆದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಈ ಥರ ಕೆಲವು